ಎಸ್ ಈಗ ನೆಕ್ಸ್ಟ್ ಮೋದಿ ಅಲೆ ಮೋದಿ ಅಲೆ ಮೋದಿ ಅಲೆ ಮುಗಿತಾ ಈಗ ಮೋದಿ ಅಲೆಗೆ ಈಗ ನಾವು ಕಳೆದ ಸೆಗ್ಮೆಂಟ್ ಅಲ್ಲಿ ನೀವು ಮೋದಿ ರೋಡ್ ಶೋ ಮೋದಿ ರೋಡ್ ಶೋ ಆದಂತ ಸಂದರ್ಭದಲ್ಲಿ ನಾನು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಮೋದಿ ರೋಡ್ ಶೋ ವಿಲ್ ಬಿ ದ ಲಯಬಿಲಿಟಿ ಅಂತ. ಹೊರೆ ನಾಯಕ ರೋಡ್ ಶೋ ಮಾಡೋದು ಯಾವಾಗ? ಕರ್ನಾಟಕದ ಚುನಾವಣೆಯಲ್ಲಿ ನಾಯಕರು, ರಾಷ್ಟ್ರೀಯ ನಾಯಕರು, ಪ್ರಾದೇಶಿಕ ನಾಯಕರು ಬೇರೆ, ರಾಷ್ಟ್ರೀಯ ನಾಯಕರು ಬಂದು ರೋಡ್ ಶೋ ಮಾಡಿದಂತ ಉದಾಹರಣೆಗಳು ನಾನು ಜರ್ನಲಿಸಮ್ ಬಂದ ಬಳಿಕ ನಾನಂತೂ ನೋಡಿಲ್ಲ. ಬಹಿರಂಗ ಸಮಾವೇಶಗಳನ್ನ ಮಾಡ್ತಾ ಇದ್ರು, ರೋಡ್ ಶೋ ಮಾಡ್ತಾ ಇದ್ದಿದ್ದೆ, ಮಾಡಕ್ ಶುರು ಮಾಡಿದ್ದೆ ಯಾಕೆ? ಬಿಕಾಸ್ ನಿಮಗೆ ಬಹಿರಂಗ ಸಮಾವೇಶಗಳಿಗೆ, ಬಿಜೆಪಿಯ ಬಹಿರಂಗ ಸಮಾವೇಶಗಳಿಗೆ ಜನ ಬರಲಿಕ್ಕೆ ನಿಲ್ಲಿಸಿದ್ರು, ಜನ ಬರ್ತಾ ಇರಲಿಲ್ಲ, ಖಾಲಿ ಚೇರ್ ಇತ್ತು. ನಳಿನ್ ಕುಮಾರ್ ಕಟೀಲ್ ಅವರ ಭಾಷಣದ ವೇಳೆ ಅವರ ಮುಂದಿನ ಕುರ್ಚಿಯೇ ಖಾಲಿ ಇತ್ತು, ಆ ವಿಡಿಯೋಗಳು ವೈರಲ್ ಆಯ್ತು. ಮೋದಿ ಅವರು ಭಾಷಣ ಮಾಡ್ತಿದ್ದಾಗ ಕಟೀಲ್ ಅವರ ಭಾಷಣ ಕೇಳಕ್ಕಾಗದೆ ಎದ್ದು ಓಡೋಗಿದ್ದ ವಿಡಿಯೋ ಮಂಡ್ಯದಲ್ಲಿ. ರೋಡ್ ಶೋ ಮಾಡುವಂಥದ್ದು ಯಾವಾಗ? ಆಮೇಲೆ ರೋಡ್ ಶೋ, ಫಾರ್ ಎಕ್ಸಾಂಪಲ್ ಈಗ ಬೆಳಗಾವಿಯಲ್ಲಿ ಬಂದು ರೋಡ್ ಶೋ ಮಾಡಿದ್ರು, ಶಿವಮೊಗ್ಗ ಧಾರವಾಡದಲ್ಲಿ ಬಂದು ರೋಡ್ ಶೋ ಮಾಡಿದ್ರು, ಮಂಡ್ಯದಲ್ಲಿ ಬಂದು ರೋಡ್ ಶೋ. ರೋಡ್ ಶೋ ಮಾಡಿದ ಬಳಿಕ ಬಂದ ವರದಿಗಳೇನು? ನಾನು ಮಾಡಿದ್ದೀನಿ ಒಂದು ಕಂಟೆಂಟ್ ಅದ್ರ ಮೇಲೆ, ಮೋದಿಯ ರೋಡ್ ಶೋ ಕರ್ನಾಟಕಕ್ಕೆ ಬಾರ ಅಂತೇಳಿ. ಪ್ರತಿ ರೋಡ್ ಶೋಗೂ ಒಂದೊಂದು ಕೋಟಿ ರೂಪಾಯಿ ಖರ್ಚಾಯಿತು. ಇಟ್ ಬಿಕಮ್ ಎ ಟಾಕಿಂಗ್ ಪಾಯಿಂಟ್. ಒಂದು, ಎರಡನೇದ್ದು, ಮೋದಿ ಅವರು ಕರ್ನಾಟಕದ ವಿಸಿಟ್ನ ಫ್ರೀಕ್ವೆನ್ಸಿ, ದ ಟೈಮ್ ಆಫ್ 21 ಕಾರ್ಯಕ್ರಮಗಳೇನು ಅಲ್ಲ 21 ಕಾರ್ಯಕ್ರಮ ಅನ್ನೋದಕ್ಕಿಂತ ಎಲ್ಲಿಂದ ಆರಂಭಿಸಿ ಎಲ್ಲಿಗೆ ನಿಲ್ಲಿಸಿದ್ರಿ ಅಂತ. ಪ್ರವಾಹದ ಸಂದರ್ಭದಲ್ಲಿ ಬರಲಿಲ್ಲ ಎನ್ನುವಂಥದ್ದು, ಇಟ್ಸ್ ಅ ಬಿಕಮ್ ಇದು ಏನು ಅಂತ ಹೇಳಿದ್ರೆ, ಈ ಬಾರಿ ಅದು ನೆರೆಟಿವ್ ಸೆಟ್ ಮಾಡ್ತು ಗ್ರೌಂಡ್ ಅಲ್ಲಿ. ಜನ 10 ಜನರಲ್ಲಿ ಮಾತಾಡಿದ್ರೆ ಅಟ್ ಲೀಸ್ಟ್ ಇಬ್ಬರಾದ್ರು ನೋಡಿ ನರೇಂದ್ರ ಮೋದಿ ಅವತ್ತು ಪ್ರವಾಹ ಬಂದಾಗ ಬರಲಿಲ್ಲ, ಈಗ ಬರ್ತಿದ್ದಾರೆ ಅಂತ ಮಾತಾಡುವ ಲೆವೆಲ್ಗೆ. ಬೆಂಗಳೂರಲ್ಲಿ ರೋಡ್ ಶೋ ಮಾಡಿದಾಗ ಜನ ಬಹಿರಂಗವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಕ್ಕೆ ಬಹಿರಂಗ ಆಕ್ರೋಶ. ಹಿಂದೆಲ್ಲ ಬಸವರೇ, ಸತೀಶ್ ಸರ್ ನಿಮಗೂ ಗೊತ್ತಿದೆ, ಹಿಂದೆಲ್ಲ ಮೋದಿ ಅವರ ಬಗ್ಗೆ ಏನಾದರೂ ಟೀಕೆ ಮಾಡಿದ್ರೆ ಏನು ಮೋದಿ ವಿರುದ್ಧ ಮಾತಾಡ್ತಿದ್ರಲ್ಲಪ್ಪ ನೀವು, ಮೋದಿಯನ್ನು ನಿಂದನೆ ಮಾಡ್ತಿದ್ರಿ, ಪ್ರಧಾನಿ ಮಂತ್ರಿ ಬಗ್ಗೆ ಯಾರು ಮಾತಾಡ್ತಾರೆ, ಹಂಗೆಲ್ಲ ಮಾತಾಡಬಾರ್ದು ಅಂತೇಳಿ ಹೇಳ್ತಾ ಇದ್ರು. ಆದರೆ ಜನಸಾಮಾನ್ಯರು ಬಹಿರಂಗವಾಗಿ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಏನೆಲ್ಲ ಆಗ್ತಾ ಇದೆ ಅಂತೇಳಿ. ಸೊ ಸಹಜವಾಗಿಯೇ ಮೋದಿಯ ಪಾಪ್ಯುಲಾರಿಟಿ ಡಿಮ್ ಆಗಿದ್ರ ಲಕ್ಷಣಗಳು. ಅಕ್ಷಯ್, ಗ್ರೌಂಡ್ ಜೀರೋ ರಿಸರ್ಚ್ ಟೀಮ್ ಶೋ ಎಲ್ಲ ಮುಗಿದ ಮೇಲೆ, ರ್ಯಾಲಿಗಳು ಮುಗಿದ ಮೇಲೆ, ಗ್ರೌಂಡ್ ಜೀರೋ ರಿಸರ್ಚ್ ಟೀಮ್ಗಿಂತ ಅಲ್ಲ ಗ್ರೌಂಡ್ ಜೀರೋ ರಿಸರ್ಚ್ ಟೀಮ್ಗಿಂತ ಬಸವರೆ ಇವತ್ತಿನ ರಿಸಲ್ಟ್ 65 ಮೊದ್ಲೇ ಹೇಳಿತ್ತು. ಎಲ್ಲೆಲ್ಲ ಮೋದಿ ರೋಡ್ ಶೋ ಮಾಡಿದರೆ ಅಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅಂತ ಖಂಡಿತವಾಗ್ಲೂ ಅದಾಗಿದೆ. ನಾನು ನೀವು ನಿಮ್ಮ ಜೊತೆಯಲ್ಲಿ ಅಥವಾ ನಿಮಗಿಂತ ಮುಂಚೆ ಸ್ಟೋರಿ ನಾನು ಮಾಡಿದ್ದೆ, ಮೋದಿ ಅಲೆ ಮುಗಿದಿದೆ, ಇಲ್ಲಿ ಕತೆ ಮುಗಿದಿದೆ ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಕೂಡ. ಯಾಕಂದರೆ ಎಕ್ಸಿಟ್ ಪೋಲ್ಗಳು ಸ್ಪಷ್ಟವಾಗಿ ಹೇಳಿತ್ತು ಬರಲ್ಲ ಅಂತ. ಯಾಕೆ 2018 ಮೋದಿ ಅಲೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗೆ ಅವರು 113 ಗೆಲ್ಸೋಕ್ಕಾಗಲಿಲ್ಲ ಅನ್ನೋರು, ಈಗ ಏಕಾಏಕಿ 113 ಗೆಲ್ಲಿಸ್ತಾರೆ ಅನ್ನುವಂತಹ ಗ್ಯಾರಂಟಿ ಅಂತೂ ಇರಲಿಲ್ಲ. ಜೊತೆಯಲ್ಲಿ ಮೋದಿಯವರ ಏನು ರ್ಯಾಲಿಗಳಲ್ಲಿ ಸರ್ ನಿಜಕ್ಕೂ ಇಲ್ಲಿನ ನಾಯಕರು, ನೀವು ಸಿಂಪಲ್ ಸರ್ ಮೈಸೂರಲ್ಲಿ ರ್ಯಾಲಿ ಮಾಡ್ತಾರೆ ಸರ್, ನಾನು ಅವತ್ತು ಮೈಸೂರಲ್ಲೇ ಇದ್ದೆ, ಹೌದು ಅಲ್ಲಿ ಯಾರಿದ್ರು? ಈಶ್ವರಪ್ಪ ಸೋಮಣ್ಣ ಇದ್ರಾ? ಇರ್ಲಿಲ್ಲ, ಸೋಮಣ್ಣ ಇರಬೇಕಾಗಿತ್ತು. ಈ ವಿಚಾರವನ್ನು ನಾನು ಶಿವ ಮಾತಾಡಿದ್ದು, ಮೋದಿಯ ರೋಡ್ ಶೋ ನಲ್ಲಿ ಒಂದ್ ಕಡೆ ಸೋಮಣ್ಣ ಭ್ರಷ್ಟನ ಕಳಂಕಿತನ ಈಶ್ವರಪ್ಪ ಇದ್ರು, ಜೊತೆಲಿ ಪ್ರತಾಪ್ ಸಿಂಹ ಇದ್ರು, ಇನ್ನೊಬ್ರು ಇದ್ರು, ಮತ್ತೊಬ್ರು ಇದ್ರು, ಮತ್ತೊಬ್ರು ರಾಮದಾಸು ಇರ್ಲಿಲ್ಲ ಸರ್, ಇರ್ಲಿಲ್ಲ ರಾಮದಾಸ್. ನಿಜವಾಗ್ಲೂ ಆ ಭಾಗದಲ್ಲಿ ಸೋಮಣ್ಣ ಅವರು ಗೆದ್ರೆ ಇಡೀ ಮೈಸೂರು, ಅಖಂಡ ಮೈಸೂರಲ್ಲಿ ಒಳ್ಳೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಾಗ ಸೋಮಣ್ಣ ಇರಬೇಕು, ಸೋಮಣ್ಣ ಇಲ್ಲ ಅನ್ನೋ ಚರ್ಚೆ ಮಾಡಿದವತ್ತು, ಸೋಮಣ್ಣ ಇರಬೇಕಿತ್ತು ಇವತ್ತು ರ್ಯಾಲಿಯಲ್ಲಿ, ಮತ್ತೆ ರ್ಯಾಲಿ ಮಾಡಿದ ಉದ್ದೇಶ ಏನು, ರೋಡ್ ಶೋ ಮಾಡಿದ ಉದ್ದೇಶ ಈಶ್ವರಪ್ಪ ಏನಕ್ಕೆ ಬೇಕಿತ್ತು ಅಲ್ಲಿ ಮೈಸೂರಲ್ಲಿ? ಶಿವಮೊಗ್ಗದಲ್ಲಿ ರ್ಯಾಲಿ ಮಾಡಿಸಿದ್ರೆ ಆಯ್ತಪ್ಪ ಚನ್ನಬಸಪ್ಪನ ಕೆಲಸಕ್ಕೋಸ್ಕರ ಅಂತ ಅನ್ಕೊಳ್ಳ. ಫಸ್ಟ್ ಆಫ್ ಆಲ್ ಶಿವಮೊಗ್ಗದಲ್ಲಿ ಹಿಂದುತ್ವದ ಮತಗಳ ಧ್ರುವೀಕರಣದಿಂದಾಗಿ ಇವತ್ತು ಚನ್ನಬಸಪ್ಪ ಗೆದ್ದಿದ್ದಾರೆ. ಈಶ್ವರಪ್ಪ ಅವರ ಕಾರಣಕ್ಕೆ ಅಂತ ಅಂದ್ರೆ ಅದು ಇನ್ನೊಂದು ನಗು ಭರಿಸುವಂತಹ ಹಾಸ್ಯ ಆಗುತ್ತೆ. ಸೊ ಈಗ ನರೇಂದ್ರ ಮೋದಿ ಅವರ ಅಲೆ ಕರ್ನಾಟಕದಲ್ಲಿ ವರ್ಕೌಟ್ ಆಗಲಿಲ್ಲ ವಿಧಾನಸಭಾ ಚುನಾವಣೆಗೆ, ಅದು ಸ್ಪಷ್ಟವಾಗ್ತಾ ಇದೆ. ಅವರ ರೋಡ್ ಶೋ ಆಗಿರ್ಬೋದು, ಸಮಾವೇಶ ಆಗಿರ್ಬೋದು, ಈ ಒಂದು ಅಲೆ ಮುಂಬರುವ ಲೋಕಸಭಾ ಚುನಾವಣೆ, ಇನ್ನೊಂದು ವರ್ಷ ಇದೆ 2024 ಲೋಕಸಭಾ ಚುನಾವಣೆಗೂ ಕೂಡ
ನರೇಂದ್ರ ಮೋದಿ ಅವರ ಅಲೆ ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ ಅಥವಾ ಇರುತ್ತಾ ಇರಲ್ವಾ? ಇಲ್ಲ ಸಚಿವ, ಈ ಅಲೆ ಅಂತಂದ್ರೆ ಒಂದು ವರ್ಷ ಕಾಂಗ್ರೆಸ್ಗೆ ಅವಕಾಶ ಇರುತ್ತೆ. ಇವರ ಗ್ಯಾರಂಟಿಗಳನ್ನ ಜಾರಿ ಮಾಡಿದರೆ ಏನೀಗ ಬಿಜೆಪಿ 25 ಎಂಪಿ ಗೆದ್ಕೊಂಡ್ರಲ್ಲ 28ರಲ್ಲಿ, ಕಾಂಗ್ರೆಸ್ ನುಡಿದಂತೆ ನಡೆದರೆ ಇವ್ರು ಮಾಡ್ತಾರೆ, ಯಾಕಂದ್ರೆ ಅವ್ರು ಕಮಿಟ್ ಆಗಿದ್ದಾರೆ ಅದಕ್ಕೆ. ಅದನ್ನು ಮಾಡಿದ್ರೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 25 ಚುನಾ ಸೀಟ್ಗಳನ್ನ ಗೆಲ್ಬಹುದು, ಗೆಲ್ಲುವ ಸಾಮರ್ಥ್ಯ ಬರುತ್ತೆ 20. ಯಾಕಂದ್ರೆ ಜನಗಳಿಗೆ ಈಗಾಗಲೇ ಅವ್ರಿಗೆ 10 ವರ್ಷ ಕೊಟ್ಟಾಗಿದೆ ಬಿಜೆಪಿಗೆ. ಈ ಮಟ್ಟಿಗೆ ಉಲ್ಟಾ ಹೊಡೆಯೋದಿದೆಯಲ್ಲ, 136 ಸೀಟ್ ಹತ್ತತ್ರ ಕಾಂಗ್ರೆಸ್ ಕೊಟ್ಟಿ ಅಂದ್ರೆ ಲೈಕ್ ಅಂದ್ರೆ ಈ ದೊಡ್ಡ ಮೆಗಾ ವಿಕ್ಟರಿ ಕೊಟ್ಟಿದಾರಲ್ಲ, ಈ ಎಷ್ಟೇ ದೊಡ್ಡ ಲೆಕ್ಕ ಏನ್ ಬರ್ಬೋದು, ರಾಷ್ಟ್ರೀಯವಾದ ಅವು ಇವು ಮಣ್ಣು ಮಸಿ ಅಂತ ಚರ್ಚೆ ಆಗಬಹುದು, ನಂಜೇಗೌಡ ಆಗಬಹುದೇನೋ. ಆದರೆ ಒಂದು ವೇಳೆ ಕಾಂಗ್ರೆಸ್ ಆ ಪ್ರಾಮಿಸ್ಗಳನ್ನ ಫುಲ್ಫಿಲ್ ಮಾಡಿದ್ದೇ ಆದಲ್ಲಿ ಲೋಕಸಭೆ ಕಂಪ್ಲೀಟ್ ಗೆಲ್ಸ್ತಾರೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಹೇಗೆ ಆಡಳಿತ ಕೊಡ್ತಾರೆ ಅದು ಕೂಡ ಸೌತ್ ಇಂಡಿಯಾ ಮೇಲೆ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್, ಸೌತ್ ಇಂಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು 6 ತಿಂಗಳಿಗೆ ತೆಲಂಗಾಣ ಚುನಾವಣೆ ಇದೆ, ಅದಾದ 6 ತಿಂಗಳಿಗೆ ಲೋಕಸಭೆ ಚುನಾವಣೆ ಕೂಡ ಇದೆ. ಕರ್ನಾಟಕದ ಕಾಂಗ್ರೆಸ್ ಆಡಳಿತ ಇಡೀ ದೇಶದ ರಾಜಕೀಯ ಚಿತ್ರಣವನ್ನ ಚೇಂಜ್ ಮಾಡೋ ಕೆಪಾಸಿಟಿ ಕರ್ನಾಟಕಕ್ಕಿದೆ. ನಾಟ್ ಓನ್ಲಿ ಈಗ ಮೋದಿ ಅಲೆ ಮುಗಿ, ಯಾಕೆ ಅಂತಂದ್ರೆ ಮೋದಿ ಅಲೆಯನ್ನ ಮುಗಿಸುವ ತಾಕತ್ ಕೂಡ ವೆರಿ ಇಂಪಾರ್ಟೆಂಟ್ ಅಂಶ ಸತೀಶ್ ಸರ್. ಬಿಜೆಪಿ ಮತ್ತೆ ಕಾಂಗ್ರೆಸ್ ನ ನಡುವೆ JDS ಅನ್ನು ಹೊರತುಪಡಿಸಿ ನೇರವಾಗಿ ಫೈಟ್ ಆದಂತಹ ಚುನಾವಣೆ ಇದು. ಬಿಜೆಪಿ ಮತ್ತೆ ಕಾಂಗ್ರೆಸ್ ನ ನಡುವೆ ನೇರವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅವರು ಫೈಟ್ ಮಾಡಿದ್ದು TMC ಜೊತೆಗೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಇದೆ ಬಟ್ DMK AIDMK ಬ್ಯಾಕ್ಡ್ ವಿತ್ BJP. ತೆಲಂಗಾಣದಲ್ಲಿ ಎಗೇನ್ ಅಲ್ಲಿನ ಪ್ರಾದೇಶಿಕ ಪಕ್ಷ, ಬಟ್ ಇಲ್ಲಿ ನೇರ ಫೈಟು. ಸೊ ನೇರ ಫೈಟ್ ಅಲ್ಲಿ ನೋಡಿ, JDS ನ ನಂಬರ್ 19ಕ್ಕೆ ಬಂದು ಇಳಿದಿದೆ, ಕಾಂಗ್ರೆಸ್ 136 ಸೀಟಿಗೆ ಬಂದಿದೆ, BJP 65 ಸೀಟಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನೇರ ಯುದ್ಧದಲ್ಲೇ ನೇರ ಸಮರದಲ್ಲೇ BJP ಈ ಲೆವೆಲ್ನ ಡಿಫಿಟು, ಇದು ರಿಯಲಿ ಪೊಲಿಟಿಕಲ್. ಆಮೇಲೆ 25 ಈಗ ಕಳೆದ 2019ರಲ್ಲಿ ಗೆಲ್ಲಿಸಿದಂಥ ಸಂಸದರ ಬಗ್ಗೆ, ಎಕ್ಸಿಟ್ ಡೋರ್ ಅನ್ನು ಎಳೆದಂತ ಸಂಸದರಿಂದ ಹಿಡಿದು ಒಂದು ನಿಮಿಷ. ಸೊ ಆ ಸಂಸದರಿಂದ ಹಿಡಿದು 25 ಸಂಸದರ ಬಗ್ಗೆ ಜನಾಭಿಪ್ರಾಯ ಆಲ್ರೆಡಿ ಇಟ್ ವಾಸ್ ಎಸ್ಟಾಬ್ಲಿಶ್ಡ್ ಇನ್ ಗ್ರೌಂಡ್. ಅನ್ಲೆಸ್ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ಗಳು ಇಲ್ಲ ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಯಾರು ನೆಕ್ಸ್ಟ್ ಕ್ಯಾಂಡಿಡೇಟು ಎನ್ನುವಂಥ ಪರಿಸ್ಥಿತಿಯ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಿಟ್ಟರೆ, ಇಫ್ ದೇ ಪುಟ್ ವೆರಿ ಗುಡ್ ಕ್ಯಾಂಡಿಡೇಟ್, ವೈಯಕ್ತಿಕವಾಗಿ ಒಬ್ಬ ಸಂಸದ ಚೆನ್ನಾಗಿ ಕೆಲಸ ಮಾಡಿದ್ರೆ ಆತನ ತಾಕತ್ ಮೇಲೆ ಆಯ್ಕೆ ಆಗ್ತಾನೆ. ನನಗೆ ಮೋದಿ ಅವ್ರು ನೋಡಿ ಓಟ್ ಹಾಕ್ತಾರೆ, ನಮ್ಗೆ ಹಿಂದುತ್ವದ ಆಧಾರದ ಮೇಲೆ ಓಟ್ ಹಾಕ್ತಾರೆ. ನೀವು ಮೋರಿ ಕೇಳ್ಬೇಡಿ, ಚರಂಡಿ ಕೇಳ್ಬೇಡಿ, ರೋಡ್ ಕೇಳ್ಬೇಡಿ, ಟಿಪ್ಪು ಸುಲ್ತಾನ್ ಜಿಹಾದ್ ಬಗ್ಗೆ ಮಾತಾಡಿ ಅನ್ನೋ ಕಟೀಲ್ ಕರಾವಳಿಯಲ್ಲಿ ಇನ್ನು ಕೂಡ ಏನೋ ಉಳಿಸ್ಕೊಂಡವ್ರು ಅರಣ್ಯಬರ, ಅಲ್ಲೇನೋ ಆಗ್ಬೋದಿಲ್ಲ ಅನ್ನೋದು ಬಿಟ್ರೆ ಕರ್ನಾಟಕ ಅಲ್ಲೂ ಕೂಡ ಉತ್ತರ ಸಿಕ್ಕೇ ಸಿಗುತ್ತೆ ಸಮಟೈಮ್, ಅದೇನಿಲ್ಲ. ಜನ ಬದಲಾಗ್ತಾ ಇದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಯಾಕೆಂದ್ರೆ ನರೇಂದ್ರ ಮೋದಿ ಇಷ್ಟೆಲ್ಲ ಯಾತ್ರೆ ಜಾತ್ರೆ ಸಮಾವೇಶ ರೋಡ್ ಶೋ ಮಾಡಿದಾಗ್ಲೂ ಸಹ ಆಡಳಿತ ಪಕ್ಷ ಬಂಡವಾಳ ಈ ರಾಜಕೀಯ ಅಂದಾಗ ನಾನು ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ, ಬಂಡವಾಳ ಆಗ್ತಾಗ್ಲೂ ಸಹ ಎಲ್ಲರೂ ಅದನ್ನು ಒಪ್ಪಲಿಲ್ಲ, ಅದನ್ನು ನೆಚ್ಚಲಿಲ್ಲ, ಅದಕ್ಕೆ ಮಾಡಲಿಲ್ಲ ಅಂತಂದ್ರೆ ನೋಡ್ಬೇಕು ಈ ಕತೆ. ಸೊ ಮೋದಿ ಅಲ್ಲೇ ಕರ್ನಾಟಕದಲ್ಲಿ ಮುಗೀತು ಈ ಎಲೆಕ್ಷನ್ಗೆ. ಎಸ್ 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 ಖಂಡಿತ.